ಅದೇ ಹೇಳೋದು ಜೀರೋ ಕ್ಯಾಂಡಲ್ ಬಲ್ಪ್ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನಿದೆ ಜೀರೋ ಎಲೆಕ್ಟ್ರಿಸಿಟಿ ತಗೊಳ್ಳಲ್ಲ ಆದ್ರಿಂದ ನಾವು ಜೀರೋ ಕ್ಯಾಂಡಲ್ ಬಲ್ಪ್ ನ ಯೂಸ್ ಮಾಡೋದು ಈಗ 60 ವ್ಯಾಟ್ ಬಲ್ಪ್ ಬದಲು ಜೀರೋ ಕ್ಯಾಂಡಲ್ ಬಲ್ಪ್ ನ ಯೂಸ್ ಮಾಡಿದ್ರೆ ಎಲೆಕ್ಟ್ರಿಸಿಟಿ ತಗೊಳ್ಳಲ್ಲ ಅಂದ್ಬಿಟ್ಟು ನಮ್ಮ ಮೈಂಡ್ ಸೆಟ್ ಬಂದ್ಬಿಡೋದು ಯಾಕೆ ಅಂದ್ರೆ ಜೀರೋ ಬಟ್ 25% ಎಲೆಕ್ಟ್ರಿಸಿಟಿ ವೇಸ್ಟ್ ಮಾಡ್ತದೆ ಅದಕ್ಕೆ ಏನ್ ಮಾಡಬೇಕು ನೀವು ಹೋಗ್ಲಿ 0.25 ವ್ಯಾಟ್ ಎಲ್ಇಡಿ ಕೂಡ ಬಂದಿದಾವೆ ಈಗ ಮಾರ್ಕೆಟ್ ನಲ್ಲಿ ಆ ಮಾರ್ಕೆಟ್ ಅಲ್ಲಿ ಇರುವಂತದ್ದು ಬೇಕಾದ್ರೆ ಯೂಸ್ ಮಾಡಿ ಜೀರೋ ಕ್ಯಾಂಡಲ್ ಬಲ್ಪ್ ನ ಯೂಸ್ ಮಾಡಿ ಯಾಕೆ ಎಲೆಕ್ಟ್ರಿಸಿಟಿ ವೇಸ್ಟ್ ಮಾಡ್ತೀರಾ ಮನೆಯಲ್ಲಿ ಹೌದಲ್ವಾ ಎಲೆಕ್ಟ್ರಿಸಿಟಿ ವೇಸ್ಟ್ ಅಲ್ವಾ ಆಮೇಲೆ ನಿಮ್ಮ ಮನೆಯಲ್ಲಿ ಜಾಸ್ತಿ ಎಲೆಕ್ಟ್ರಿಸಿಟಿ ತಗೊಳ್ಳುವಂತದ್ದು ಎಲೆಕ್ಟ್ರಿಕಲ್ ಪದಾರ್ಥಗಳು ಯಾವುದಿದೆ ಮಿಕ್ಸಿನೋ ಇಲ್ಲ ಟಿವಿನೋ ಇಲ್ಲ ಕಂಪ್ಯೂಟರ್ ಇಲ್ಲ ರೆಫ್ರಿಜರೇಟರ್ ಯಾವುದು ಎಲೆಕ್ಟ್ರಿಸಿಟಿ ಜಾಸ್ತಿ ತಗೊಳ್ತದೆ ನಿಮ್ಮ ಮನೆಯಲ್ಲಿ ಯಾಕೆಂದ್ರೆ ಈಗ ನನ್ನ ಟಾಪಿಕ್ ಚೇಂಜ್ ಆಯಿತು ಯಾಕೆಂದ್ರೆ ನಾನು ಸಾಕಷ್ಟು ಅಗ್ರಿಕಲ್ಚರ್ ಪಂಪ್ ಸೆಟ್ ಬಗ್ಗೆ ಹೇಳೋಣ ಅಂತ ಬಂದಿದ್ದೆ ಯಾಕೆಂದ್ರೆ ನಿಮ್ಮ ನಾ ಲೇಡೀಸ್ಗಳು ಜಾಸ್ತಿ ನೋಡಿದ ಮೇಲೆ ಮನೆಯಲ್ಲಿ ಯಾವ ರೀತಿ ಎಲೆಕ್ಟ್ರಿಸಿಟಿ ಉಪಯೋಗ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಹೇಳೋಣ ಅಂತ ಅಂದಿಷ್ಟು ಆ ತರ ಏನಕ್ಕೆ ಯಾವುದು ಯಾವ ಎಲೆಕ್ಟ್ರಿಕಲ್ ಪ್ರಾಡಕ್ಟ್ ನಿಮ್ಮಲ್ಲಿ ಈಗ ಮಿಕ್ಸಿ ಇದೆ ಆಮೇಲೆ ಎಲೆಕ್ಟ್ರಿಸಿಟಿ ಐರನ್ ಬಾಕ್ಸ್ ಇದೆ ಆಮೇಲೆ ಎಲೆಕ್ಟ್ರಿಸಿಟಿ ಗೀಸರ್ ಮೋಟರ್ ಮೋಟರ್ ಇದೆ ಅದು ಮೇನ್ ಪಾಯಿಂಟ್ ಈಗ ಸಾಕಷ್ಟು ಮೊದಲು ನಾವು ಮಿಕ್ಸಿ ಯೂಸ್ ಮಾಡ್ತಿದ್ರು ನೀವೆಲ್ಲ ಯಾರು ನಮ್ಮ ತಾಯಿ ಅವ್ರು ಯಾರು ಯೂಸೇ ಮಾಡ್ತೀನಿ ಅಂದಿಲ್ಲ ಮಿಕ್ಸಿ ಯಾರು ಯೂಸ್ ಮಾಡ್ತಾ ಇದ್ರು ಕರೆಂಟೇ ಬೇಕಿರಲಿಲ್ಲ ಈಗ ನೀವು 10 ನಿಮಿಷ ಕೇಳಿದಿನವ್ರು ಕರೆಂಟ್ ಕಟ್ ಮಾಡಲಿ ಬೆಳಿಗ್ಗೆ ಟೈಮಲ್ಲಿ ಏನಾಗುತ್ತೆ ನೋಡಿ ಅದೇ ಬರ್ತದೆ ಇನ್ನು ಮುಂದೆ ನೀವು ನಾವು ಹೇಳದ್ದು ಯಾವ್ಯಾವ್ದು ಹೇಳ್ತಾ ಇದ್ದೀನಿ ನಾನು ಅದನ್ನ ನೀವು ಪಾಲಿಸ್ಲಿಲ್ಲ ಅಂತ ಅಂದ ಸಂದರ್ಭದಲ್ಲಿ ನೀವು ಹಳೆ ಒಳಕಲ್ಲೇ ಗತಿ ಆಯ್ತದೆ ಅದನ್ನೇ ಲೇಟೆಸ್ಟ್ ಆಗಿ ತಗೊಂಡ್ ಬಂದು ನಿಮ್ಮ ಮನೆಯಲ್ಲಿ ಇಡ್ತಾರೆ ಅದರಿಂದ ನಾನೇನು ಹೇಳೋದು ಅಂದ್ರೆ ಎಲೆಕ್ಟ್ರಿಸಿಟಿ ಜಾಸ್ತಿ ತಗೊಳ್ಳುವಂತ ಪ್ರಾಡಕ್ಟ್ ಅಂದ್ರೆ ಐರನ್ ಬಾಕ್ಸ್ ಇನ್ನೊಂದು ಗೀಸರ್ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಗೀಸರ್ ಇದೆಯಲ್ಲ ಯಾವಾಗ್ಲೂ ಕೂಡ ನಮ್ಮ ಅಬ್ದುಲ್ ಕಲಾಂ ಅವರು ಇದ್ರಲ್ಲ ಡಾಕ್ಟರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಬ್ದುಲ್ ಕಲಾಂ ಅವರು ಈ ರೀತಿ ದೇಶ ಉದ್ದೇಶಿಸಿ ಮಾತಾಡಬೇಕು ಅಂತಂದಾಗೆಲ್ಲ ಹೇಳಿದ್ರು ನೀವು ಎಲೆಕ್ಟ್ರಿಸಿಟಿಯಿಂದ ನೀರನ್ನ ಹೀಟ್ ಮಾಡಿ ಸ್ನಾನ ಮಾಡೋದು ಅಪೇಸ್ ಅಂತ ಹೇಳಿದ್ರು ಕ್ರೈಮ್ ಅಂತ ಹೇಳಿದ್ರು ಅದನ್ನ ಯೂಸ್ ಮಾಡಬೇಡಿ ಅಂತ ಹೇಳಿದ್ರು ಯಾವಾಗ್ಲೂ ಕೂಡ ಯಾವುದೇ ಒಂದು ಫಂಕ್ಷನ್ಗೆ ಹೋಗ್ಲಿ ಮಕ್ಕಳು ಉದ್ದೇಶಿಸಿ ಮಾತಾಡಬೇಕು ಅಂತಂದ್ರೆ ಅದನ್ನ ಯಾವಾಗ್ಲೂ ಕೂಡ ಹೇಳೋರು ಅದಕ್ಕೆ ಸರ್ವಾಗಿ ನಾವು ಕೇಂದ್ರ ಸರ್ಕಾರದವರು ಪ್ರತಿ ವರ್ಷನೂ ಕೂಡ ಮಕ್ಕಳಿಗೆ ಜಾಗೃತಿ ಮೂಡಿಸೋಕೆ ಸರ್ವಾಗಿ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡ್ತಾ ಇದೀವಿ ತಮಗೆ ಗೊತ್ತಿದೆ ಏನೋ ಗೊತ್ತಿಲ್ಲ ಇವತ್ತು 7, 6, 7, 8 ಒಂದು ಕೆಟಗರಿ ಮಾಡಿದ್ದಾರೆ 8, 9, 10 ಇನ್ನೊಂದು ಕೆಟಗರಿ ಮಾಡಿದ್ದಾರೆ ಎರಡು ಕೆಟಗರಿ ಮಾಡಿ ವಿದ್ಯುತ್ ಶಕ್ತಿ ಉಳಿತಾಯ ಇದ್ರ ಬಗ್ಗೆ ಡ್ರಾಯಿಂಗ್ ಮಾಡಿಸ್ತಾ ಇದ್ದಾರೆ ಸ್ಕೂಲ್ ನಲ್ಲೆಲ್ಲ ಆಮೇಲೆ ಡಿಸ್ಟ್ರಿಕ್ಟ್ ಆಮೇಲೆ ಸ್ಟೇಟ್ ಲೆವೆಲ್ ರಾಜ್ಯ ಮಟ್ಟದಲ್ಲಿ ಮಾಡ್ತಾರೆ ರಾಜ್ಯ ಮಟ್ಟದಲ್ಲಿ ಮಾಡಿದ್ರೆ ಅಲ್ಲಿ ಗೆದ್ದಂತ ಮಗುಗೆ 50,000 ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದಾರೆ 25,000, 30,000 ಆ ತರ ಕ್ಯಾಶ್ ಪ್ರೈಸ್ ಕೊಟ್ಟು ನಿಮ್ಗೆ ಗೌರವ ಮಾಡಿ ಅದೇ ನೀವು ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಪಡೆದು ನಾವು ವಿದ್ಯುತ್ ಶಕ್ತಿ ಆಕ್ಟ್ ಪ್ರಕಾರ ಅದನ್ನ ಬ್ಯಾನ್ ಮಾಡಿದೀವಿ ನಿಮ್ಗೆ ಸಿಟಿನಲ್ಲಿ ಕಾರ್ಪೊರೇಷನ್ ಅಲ್ಲಿ ಮುನ್ಸಿಪಾಲಿಟಿ ಲಿಮಿಟ್ ನಲ್ಲಿ ಹೊಸ ಮನೆ ಕಟ್ಟರೆ ಸೋಲಾರ್ ವಾಟರ್ ಇಟ್ಟರೆ ಮಾತ್ರ ಕನೆಕ್ಷನ್ ಕೊಡೋದು ಕೇವಿ ನೋಡು ಇಲ್ಲ ಅಂದ್ರೆ ಕನೆಕ್ಷನ್ ಕೊಡಲ್ಲ ಏನಕ್ಕೆ ಅಂದ್ರೆ ವಿದ್ಯುತ್ ಶಕ್ತಿ ಉಳಿತಾಯ ಆಗ್ಲಿ ಅಂತ ನಿಮ್ಗೆ ಅದಕ್ಕೂ ಇದಕ್ಕೂ ಕಂಪೇರ್ಮೆಂಟ್ ನೋಡಿ ಮಿನಿಮಮ್ 400 ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಕಡಿಮೆ ಆಗುತ್ತೆ ಆಮೇಲೆ ಸರ್ಕಾರದಿಂದ 50 ರೂಪಾಯಿ ಡಿಸ್ಕೌಂಟ್ ಕೊಡ್ತಾವಿ ಲೈಫ್ ಟೈಮ್ ಒಂದು ನಿಮ್ ಮನೆಯಲ್ಲಿ 500 ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಬಂತು ಅಂದ್ರೆ ಸೋಲಾರ್ ವಾಟರ್ ಇಟ್ಟು ಒಂದು ಇತ್ತು ಅಂದ್ರೆ ಪ್ರತಿ ತಿಂಗಳು 450 ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಬರೋದು ಇನ್ನು 50 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದೆ ಸರ್ಕಾರದಿಂದ ಇಷ್ಟು ನಾವು ಸರ್ಕಾರದಿಂದ ವಿದ್ಯುತ್ ಶಕ್ತಿ ಉಳಿತಾಯ ಮಾಡಕ್ಕೆ ಇದು ಮಾಡ್ತಾ ಇದೀವಿ ಅದರಿಂದ ನೀವು ಮೋಟಾರ್ ಯೂಸ್ ಮಾಡುವಂತದ್ದು 5-star ಟಿವಿ ಯೂಸ್ ಆಮೇಲೆ ಇನ್ನೊಂದು ಮುಖ್ಯವಾದಂತದ್ದು ಟಿವಿನ ಯಾವ್ದ್ರಿಂದ ಆಫ್ ಮಾಡ್ತೀರಾ ಈಗ ಎಲ್ಲಾರು ಧಾರಾವಾಹಿ ನೋಡ್ತಾ ಇರ್ತೀರಲ್ವಾ ಲೇಡೀಸ್ ನವರು ನಾವೆಲ್ಲ ಆಫೀಸ್ ಡ್ಯೂಟಿಗೆ ಹೋದ್ಮೇಲೆ ನೀವೆಲ್ಲ ಧಾರಾವಾಹಿಗಳನ್ನೆಲ್ಲ ನೋಡ್ತಾ ಇರ್ತೀರಿ ಧಾರಾವಾಹಿ ಆದ್ಮೇಲೆ ಯಾವ್ದ್ರಿಂದ ಆಫ್ ಮಾಡಿ ಮಲಗ್ತೀರಾ ಅಲ್ಲ ರಿಮೋಟ್ ಅಲ್ಲಿ ಆಫ್ ಮಾಡ್ತೀರಾ ಆಗ್ಲೇ ಅದನ್ನ ಮ್ಯೂಟ್ ಮಾಡಿಬಿಟ್ಟು ಅದು ಪಡೆದ ಅದು ಸೌಂಡ್ ಕೇಳಿಸ್ಬಾರ್ದು ಅಂದ್ಬಿಟ್ಟು ಟಿವಿ ಆನ್ ಮಾಡ್ಕೊಂಡು ಪಿಕ್ಚರ್ ಹಂಗೆ ನೋಡ್ಕೊಂಡ್ಬಿಕ್ಕೀರಾ
ನಾನು ನಿಮಗೆ ತಪ್ಪು ಮಾಡಿಬಿಟ್ಟೆ. ನಾವು ಇವತ್ತು ನಾವು ಒಂದು ರಸಪ್ರಶ್ನೆ ಕಾರ್ಯಕ್ರಮ ಇಡಬೇಕಾಯ್ತು. ಯಾಕೆಂದ್ರೆ ನಾನು ಹೇಳಿದೆ, ನಾನು ಮೈಸೂರು ಆ ಕೊಡಗು ಮಡಿಕೇರಿ ಅಲ್ಲೆಲ್ಲ ರಸಪ್ರಶ್ನೆ ಕಾರ್ಯಕ್ರಮ ಲೇಡೀಸ್ ಗಳಿಗೆ ಮಾಡ್ತಿದ್ದೆ. ಯಾವ ರೀತಿ ಇವೆಲ್ಲ ಹೇಳಾದ್ಮೇಲೆ ಕ್ವಶನ್ ಕೇಳ್ತಿದ್ದ, ಆನ್ಸರ್ ಹೇಳಿದ್ರೆ ಲ್ಯಾಂಟಿನ್ ಕೊಡ್ತಿದ್ದ. ನೆಕ್ಸ್ಟ್ ಬಂದಾಗ ಅದು ಮಾಡೋಣ ಅಂತ. ಯಾಕೆಂದ್ರೆ ಅವರು ಚೆನ್ನಾಗಿರ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮ. ಹಾಗೆ ವಿದ್ಯುಚ್ಛಕ್ತಿ ಉಳಿತಾಯ ಮಾಡ್ಲಿಕ್ಕೆ 850 ಕೋಟಿನ ಏನು ಖರ್ಚು ಮಾಡ್ತಾ ಇದ್ದಾರೆ ಅಂತಂದ್ರೆ, ಸರ್ಕಾರದಿಂದ ಮಕ್ಳುಗಳಿಗೆ ಅದು ತಂದೆ ತಾಯಿ ಕೇಳುತ್ತೆ ಯಾವ ರೀತಿ ಎಲೆಕ್ಟ್ರಿಸಿಟಿ ಉಳಿತಾಯ ಮಾಡೋದು ಹೇಳಿ ಡ್ಯಾಡಿ ಮನೆ ಅಂತ. ಅವರು ಹುಡುಕ್ತಾರೆ, ಹುಡುಕ್ಬಿಟ್ಟು ಅವರು ಎಜುಕೇಟ್ ಆಗ್ತಾರೆ ತಂದೆ ತಾಯಿ. ಆಮೇಲೆ ಇದಕ್ಕೋಗ್ತಾರೆ ಸ್ಕೂಲ್ಗೆ, ಸ್ಕೂಲಾಗಿ ಕೇಳುತ್ತೆ ಆ ಟೀಚರು, ಅವ್ರು ನೋಡಿ ಹೇಳ್ತಾರೆ. ಹಂಗೆ ಒಟ್ಟು 4-5 ಜನ ಎಜುಕೇಟ್ ಆಗ್ತಾರೆ. ಬರೀ ಮಗುಗೆ ಡ್ರಾಯಿಂಗ್ ಮಾಡೋದ್ರಿಂದ 5 ಜನಕ್ಕೆ ಮನೆಯಲ್ಲಿರುವಂಥದ್ದು ಸ್ಕೂಲ್ನಲ್ಲಿರುವಂಥವ್ರಿಗೆ ಎಜುಕೇಟ್ ಆಗ್ತಾರೆ ಅಂತೇಳಿ ಸರ್ಕಾರದಿಂದ ಅಷ್ಟು ಪ್ರಶಸ್ತಿ ಕೊಟ್ಟು 850. ಚಿಕ್ಕ ಮಕ್ಕಳಿದ್ದಾಗಲೇ ಕೂಡ ಅವರು ಎಜುಕೇಟ್ ಆಗಬೇಕು ಅಂತ. ನಾವು ಸರ್ ಹೇಳೋದು ಇಸ್ರೇಲ್ ಹೋಗಿದ್ದೆ ಅಲ್ಲಿ ತರಬೇತಿ ಅಂತ. ನನ್ನನ್ನು ಕೂಡ ಜಪಾನ್ ಕಳಿಸಿದ್ರು ಇದು ವಿದ್ಯುಚ್ಛಕ್ತಿ ಉಳಿತಾಯ ಬಗ್ಗೆ ಟ್ರೈನಿಂಗ್ಗೆ. ಅಲ್ಲಿ ಹೆಂಗೆ ಗೊತ್ತಾ, ಮಗು ಒಂದು ರ್ಯಾಪರ್ ಓಪನ್ ಮಾಡ್ತು ಅಂತಂದ್ರೆ ಬಿಸ್ಕೆಟ್ದು ಚಾಕ್ಲೇಟ್ ಜೋಮಾಡುತ್ತೆ. ಬೈ ಬರ್ತ್ ಟೀಚ್ ಮಾಡ್ತಾರೆ ಅವ್ರಿಗೆ ಯಾವ ರೀತಿ ಸಿವಿಲ್ ಸೈನ್ಸ್ ಇರಬೇಕು ಅಂದ್ಬಿಟ್ಟು ಜಪಾನ್ ಟೋಕಿಯೋದಲ್ಲಿ. ಅವ್ರಿಗೆ ಇಂಗ್ಲೀಷೇ ಬರಲ್ಲ, 99% ಇಂಗ್ಲೀಷೇ ಬರಲ್ಲ ಅವ್ರಿಗೆ. ಆದ್ರೂ ಇಡೀ ಪ್ರಪಂಚದಲ್ಲಿ ನಂಬರ್ 1 ದೇಶ. ಏನಕ್ಕೆ ಏನಕ್ಕೆ ಅವ್ರು ಏನು ಅಂತಂದ್ರೆ, ಒಂದು ಸಬ್ಜೆಕ್ಟ್ ಹಿಡಿತು ಅಂದ್ರೆ ಒಂದ್ ಸಬ್ಜೆಕ್ಟ್ ಅವ್ನು ನಮ್ಮಲ್ಲಿ ಹೆಂಗೆ ಅಂತಂದ್ರೆ 10 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಅಂದ್ರೆ 10 ಗಂಟೆಗೆ ಎಂಟರ್ ಆಗ್ಬೇಕು, ಇಲ್ಲ ಅಂದ್ರೆ ಲಾಕ್ ಆಗುತ್ತೆ ಅಲ್ಲಿ. ಇಲ್ಲ ನಾವು 11 ಗಂಟೆ ಆದ್ರೂ ಬರ್ತಾನೆ ಇರ್ತೀವಿ, 11 ಆದ್ರೂ ಬರ್ತಾನೆ ಇರ್ತೀವಿ, ಈ ತರ ಆಗುತ್ತೆ. ಹಾಗೆ ಬೈ ಬರ್ತ್ ಮಕ್ಕಳಿಗೆ ಟೀಚ್ ಮಾಡ್ಬೇಕು ಯಾವ ರೀತಿ ಎಲೆಕ್ಟ್ರಿಸಿಟಿ ಉಳಿತಾಯ ಮಾಡ್ಬೇಕು ಅಂತ ಮಾಡ್ಬೇಕು. ಅದರಿಂದ ಸರ್ಕಾರದವರು ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಆಮೇಲೆ ಮನೆಯಲ್ಲಿ ಕೂಡ ಹೇಳಿದೆ, ನಮ್ಮ ವಿದ್ಯುಚ್ಛಕ್ತಿ ಟಿವಿನ ಸಾಮಾನ್ಯವಾಗಿ ರಿಮೋಟ್ ಅಲ್ಲಿ ಆಫ್ ಮಾಡ್ತೀರಿ. ಟಿವಿನ ರಿಮೋಟ್ ಅಲ್ಲಿ ಆಫ್ ಮಾಡಿದ್ರೆ ಟಿವಿ ಆಫ್ ಆಗುತ್ತಾ? ನೋಡಿದೀರಾ ಏನ್ ಆಫ್ ಆಗುತ್ತೆ ಟಿವಿನಲ್ಲಿ? ಹಾ ನೋಡಿ, ಆದ್ರೂ ಕೂಡ ಎಲ್ಲಾ ಗೊತ್ತು ನಿಮ್ಗೆ, ಆದ್ರೂ ತಪ್ಪು ಮಾಡೋದೇ ಮಾಡೋದು. ಅದಕ್ಕೆ ಏನ್ ಮಾಡ್ಬೇಕು, ಟಿವಿನ ನೀವು ರಿಮೋಟ್ ಅಲ್ಲಿ ಆಫ್ ಮಾಡಿದ್ರೆ ಏನಾಗುತ್ತೆ, ಪಿಕ್ಚರ್ ಟು ಮಾತ್ರ ಆಫ್ ಆಗ್ತದೆ ಹೌದಲ್ವಾ? ಹಿಂದ್ಗಡೆ ಇರುವಂತ ಇಸಿ ಇರ್ಬೋದು, ಟ್ರಾನ್ಸ್ಫಾರ್ಮರ್ ಇರ್ಬೋದು, ಟ್ರಾನ್ಸಿಸ್ಟರ್ ಇರೋ 24 hours ಬರ್ನ್ ಆಗುತ್ತೆ. ಹಾಗೇನಾಗುತ್ತೆ ಟಿವಿ ಏನಾಗುತ್ತೆ, ಟಿವಿ ಸುಟ್ಟೋಗೋದು ಅಲ್ಲದೆ ನಿಮ್ ದುಡ್ಡು ಸುಟ್ಟೋಗುತ್ತೆ. ಆಗ ನೆಕ್ಸ್ಟ್ ನೀವು ಹೋಗ್ತೀರಾ ತಿರ್ಗಾ ಖರೀದಿ ಮಾಡ್ತೀರಾ, ಅದು 10 ವರ್ಷ ಬಾಳಿಕೆ ಬರೋದು, 5 ವರ್ಷ ಬರೋದು. ಇತ್ತಾಗಿ ವಿದ್ಯುಚ್ಛಕ್ತಿ ಉಳಿತಾಯ ಆಗಲ್ಲ, ವಿದ್ಯುಚ್ಛಕ್ತಿ ಪೋಲಾಯ್ತದೆ, ಇತ್ತಾಗ ಟಿವಿನೂ ಹಾಳಾಯ್ತದೆ. ಅದರಿಂದ ನೀವು ಮನೆಯಲ್ಲಿ ಇನ್ನು ಮುಂದೆ ಟಿವಿನ ರಿಮೋಟ್ ಅಲ್ಲಿ ಆಫ್ ಮಾಡಿದ್ಮೇಲೆ ಪಕ್ಕದಲ್ಲಿರೋ ಸ್ವಿಚ್ನ ಆಫ್ ಮಾಡಿ ವಿದ್ಯುಚ್ಛಕ್ತಿ ಉಳಿತಾಯ ಮಾಡಿ. ವಿದ್ಯುಚ್ಛಕ್ತಿ ಉಳಿತಾಯ ಮಾಡೋದ್ರಿಂದ ಪ್ರಯೋಜನ ಏನು ನಮ್ಗೆ ದೇಶಕ್ಕೆ? ಈಗ ನಾವು ನಮ್ಮ ಎಲೆಕ್ಟ್ರಿಕಲ್ ಇದ್ರಲ್ಲಿ ಹೇಳ್ತೀವಿ, 1 ಯೂನಿಟ್ ಎಲೆಕ್ಟ್ರಿಸಿಟಿ ಉಳಿತಾಯ ಆದದ್ದು 2 ಯೂನಿಟ್ ಉತ್ಪಾದನೆಗೆ ಸಮ ಅಂತ ಹೇಳ್ತಾ ಇದ್ದೀವಿ. ಏನಕ್ಕೆ ಹೇಳ್ತೀವಿ ಅಂತ, 1 ಯೂನಿಟ್ ವಿದ್ಯುತ್ ನೀವು ಮನೆಯಲ್ಲಿ ಉಳಿತಾಯ ಮಾಡಿದ್ರೆ 2 ಯೂನಿಟ್ ವಿದ್ಯುತ್ ಉತ್ಪಾದನೆಗೆ ಸಮ ಅಂತ ನಾವು ನಮ್ಮ ಎಲೆಕ್ಟ್ರಿಕಲ್ ಟರ್ಮ್ ಅಲ್ಲಿ ಹೇಳ್ತೀವಿ. ಏನಕ್ಕೆ 2 ಯೂನಿಟ್ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋದು, ಬರೀ 1 ಯೂನಿಟ್ ನಿಮ್ಮ ಮನೆ ಬರ್ತದೆ ಅಂದ್ರೆ 1 ಯೂನಿಟ್ ಎಲ್ಲೋಗುತ್ತೆ, ಲಾಸಸ್ ಆಗುತ್ತೆ. ಅದ್ರ ಬದಲು ನೀವು 1 ಯೂನಿಟ್ ನೀವು ಎಲೆಕ್ಟ್ರಿಸಿಟಿ ಇದು ಮಾಡಿದ್ರೆ ಸೇವ್ ಮಾಡಿದ್ರೆ 2 ಯೂನಿಟ್ ಉತ್ಪಾದನೆ ಮಾಡೋದು ಸಮ ಆಗುತ್ತೆ. ಆಗೇನಾಗುತ್ತೆ, ನಿಮ್ಮ ಕಟ್ ಮಾಡಿದ ಎಲೆಕ್ಟ್ರಿಸಿಟಿ ಎಲ್ಲ ಬೇರೆ ಕಡೆ ಎಲ್ಲಿ ಎಲೆಕ್ಟ್ರಿಸಿಟಿ ಇದೆ ಅಲ್ಲಿ ನಾವು ಎಲೆಕ್ಟ್ರಿಸಿಟಿ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ನೀವು ದಯವಿಟ್ಟು ನೀವು ಸೋಲಾರ್ ಯೂಸ್ ಮಾಡಿ. ಈಗೆಲ್ಲ ನಿಮ್ಗೆ ಸೋಲಾರ್ ಲೈಟ್ಸ್ಗಳು ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಆಮೇಲೆ ಸೋಲಾರ್ ಲೈಟ್ಗಳು ಕೂಡ ಟೆಕ್ನಾಲಜಿ ಯಾವ ರೀತಿ ಇದೆ ಅಂತಂದ್ರೆ, ಡೈಲಿ ಚಾರ್ಜ್ ಮಾಡಬೇಕು, ಯೂಸ್ ಮಾಡಬೇಕು. ಸಾಮಾನ್ಯವಾಗಿ ಸೋಲಾರ್ ಲ್ಯಾಂಟಿನ್ ತಗೊಳ್ಬರ್ತೀರಿ ಮನೆಗೆ, ಕರೆಂಟ್ ಹೋದಾಗ 3 ತಿಂಗಳು ಒಂದ್ಸರಿ ಕರೆಂಟ್ ಹೋದಾಗ ಮಾತ್ರ ಆನ್ ಮಾಡ್ತೀರಾ, ಆಮೇಲೆ ಮನೆಯಲ್ಲಿ ಇರ್ತೀರಾ. ಅದಾದ್ಮೇಲೆ 3 ತಿಂಗಳಾದ್ಮೇಲೆ ಆನ್ ಮಾಡ್ಲಿಕ್ಕೆ ಹೋಗ್ತೀರಾ, ಆನ್ ಆಗಲ್ಲ, ಏನಾಗುತ್ತೆ, ಬ್ಯಾಟ್ರಿ ಹೋಗುತ್ತೆ. ಅದಕ್ಕೆ ನೀವು ಯಾವತ್ತೂ ಅಷ್ಟೇ ಈ ಮೋಟರ್ ಬೈಕ್ ಅಲ್ಲೂ ನೋಡಿ, ಎಲ್ಲದರಲ್ಲೂ ನೋಡಿ ನೀವು, ಅದು ಮೋಟರ್ ಬೈಕ್ ಓಡ್ತಾ ಇದ್ರೆ, ಕಾರ್ ಓಡ್ತಾ ಇದ್ರೆ ಬ್ಯಾಟ್ರಿ ಚಾಲನೆಯಲ್ಲಿ ಇರ್ತದೆ ಹೌದಲ್ವಾ? ಇಲ್ಲ ಅಂತಂದ್ರೆ ಬ್ಯಾಟ್ರಿ ಕೆಟ್ಟೋಗುತ್ತೆ. ಆಮೇಲೆ ನೀವು ಎಲ್ಲ ಹೋಗ್ತೀರಾ ಎಲೆಕ್ಟ್ರಿಕಲ್ ಶಾಪ್ಗೆ ಬ್ಯಾಟ್ರಿ ಚೇಂಜ್ ಮಾಡಪ್ಪ ಅಂತಂದ್ರೆ ಅದು 200 ರೂಪಾಯಿ ಬ್ಯಾಟ್ರಿ ಇರೋದು 500 ರೂಪಾಯಿ ಹೇಳ್ತಾರೆ. ಅದ್ರ ಬದಲು ನೀವು ಒಂದು ಸೋಲಾರ್ ಲ್ಯಾಂಟಿನ್ ಯಾರಾದ್ರು ಖರೀದಿ ಮಾಡಿದ್ರೆ ಡೈಲಿ ಯೂಸ್ ಮಾಡಿ. ಕರೆಂಟ್ ಇದ್ರೂ ಕೂಡ ಒಂದು ರೂಮ್ನಲ್ಲಿ ಆಫ್ ಮಾಡಿಬಿಟ್ಟು ಅದನ್ನ ಆನ್ ಇಡಿ.
ಆ ನಿತ್ಯ ತಿರ್ಗಾ ಬೆಳಿಗ್ಗೆ ಚಾರ್ಜ್ ಮಾಡಿ ಸೋಲಾರ್ ಇಂದ ಚಾರ್ಜ್ ಮಾಡ್ಬಿಟ್ಟು ಯೂಸ್ ಮಾಡಿ, ಆಗ ನಿಮ್ಗೆ ಜಾಸ್ತಿ ಲೈಫ್ ಬರ್ತದೆ. 10 ವರ್ಷ 15 ವರ್ಷ ಆದ್ರೂ ಸೋಲಾರ್ ಲ್ಯಾಂಟಿನೇ ಹಾಕ್ಬೋದು, ಸೋಲಾರ್ ಮನೆ ಲೈಟ್ಗಳೇ ಹಾಕ್ಬೋದು, ಏನು ಆಗೋದಿಲ್ಲ. ಸ್ವಾಯ್ತ್ ಅಲ್ವಾ? ನಾನು ಇಲ್ಲಿವರೆಗೆ ನಿಮ್ಗೆ ಮನೆಯಲ್ಲಿ ಯಾವ ರೀತಿ ಎಲೆಕ್ಟ್ರಿಸಿಟಿ ಉಳಿತಾಯ ಮಾಡ್ತೀರಾ? ಇವತ್ತೇ ಹೋಗಿ ಮಾಡಿದ್ರೆ ನೀವು ನೋಡ, ನಿಮ್ಗೆ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಎಲೆಕ್ಟ್ರಿಸಿಟಿ ಉಳಿತಾಯ ಆಗದೆ ಅಂದ್ಬಿಟ್ಟು ನಮ್ಗೆ ಫ್ರಿಜ್ ಪವರ್ ಇಂದ ಗೊತ್ತಲ್ಲ. ಅದರಿಂದ ನೀವು ಎಲೆಕ್ಟ್ರಿಸಿಟಿ ಉಳಿತಾಯ ಮಾಡ್ಬೇಕು, ಸೋಲಾರ್ ಯೂಸ್ ಮಾಡ್ಬೇಕು. ಆಮೇಲೆ ಅಗ್ರಿಕಲ್ಚರ್ ಪಂಪ್ ಸೆಟ್ ಅಲ್ಲೂ ಕೂಡ ನೀವು ಸೋಲಾರ್ ಅನ್ನ ಯೂಸ್ ಮಾಡಿ. ಈಗ ಬಿಡುಗಡೆ ಮಾಡ್ತೀವಿ ನಾವು, ಈಗ ಇಷ್ಟು ಒಂದು 60% ಸಬ್ಸಿಡಿ ಇಂದ ನಾವು ಸರ್ಕಾರದಿಂದ ಈಗ ತಿರ್ಗಾ ಸೋಲಾರ್ ಪಂಪ್ ನ ಬಿಡುಗಡೆ ಮಾಡ್ಬೇಕು. ನಾವು ಕಾಯ್ತಾ ಇದೀವಿ ಸ್ಟೇಟ್ ಗವರ್ಮೆಂಟ್ ಸಬ್ಸಿಡಿಯಿಂದ. ಅದು ಬಿಡುಗಡೆ ಮಾಡಿದಾಗ ಪತ್ರಿಕೆನಲ್ಲಿ ಓದಿ ನೀವು, ಪತ್ರಿಕೆನಲ್ಲೆಲ್ಲ ಕೂಡ ಜಾಹೀರಾತು ಕೊಡ್ತಾ ಇರ್ತೀವಿ, ಅದನ್ನ ನೋಡ್ಕೊಂಡು ನೀವು ಅದನ್ನ ನೀವು ಅಪ್ಲಿಕೇಶನ್ ಕೂಡ ನಮ್ಮ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಆಮೇಲೆ ಅಗ್ರಿಕಲ್ಚರ್ ಪಂಪ್ಗಳು ಅಷ್ಟೇ, ಸಾಕಷ್ಟು ವಿದ್ಯುತ್ ಶಕ್ತಿ ಈಗ ಇರೋದ್ರಲ್ಲೂ ಕೂಡ ವೇಸ್ಟ್ ಮಾಡ್ತಾ ಇದ್ದೀರಾ, ಹೌದಲ್ವಾ? ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಲ್ಲ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಲ್ಲ ಅಂತಂದ್ರೆ ಯಾವುದೋ ಮೋಟರ್ ತಗೋಬರ್ತೀರಾ, ಆಮೇಲೆ ರಿವೈಂಡ್ ಮಾಡ್ತೀರಾ, ತಿರ್ಗಾ ಹಾಕ್ತೀರಾ, ಅದನ್ನೇ ಸಿಕ್ಕಾಪಟ್ಟೆ ಎಲೆಕ್ಟ್ರಿಸಿಟಿ ತಗೊಳ್ತೀವಿ. ಅದ್ರ ಬದಲು ಹೊಸದು ಮೋಟರ್ನ ಚೇಂಜ್ ಮಾಡ್ಬೇಕು ಅಂದ್ರೆ 5 ಸ್ಟಾರ್ 5 ಸ್ಟಾರ್ ಇರುವಂತ ಎಲೆಕ್ಟ್ರಿಕಲ್ ಮೋಟರ್ನ ಚೇಂಜ್ ಮಾಡಿ ವಿದ್ಯುತ್ ಶಕ್ತಿನ ಉಳಿತಾಯ ಮಾಡಿ ಆಮೇಲೆ ಸೋಲಾರ್ ಅನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದುವರೆಗೆ ಅಂತೂ ಸೈಲೆಂಟ್ ಆಗಿ ಎಲ್ಲರೂ ಕೂಡ ಕುಂತಿದ್ದೀರಾ ಟೈಮ್. ಆದ್ರೂ ಕೂಡ ಇನ್ನೂ ಒಂದು ಇಬ್ರು ನಮ್ಮ ತಜ್ಞರು ಮಾತಾಡ್ಬೇಕು. ನಾನು ಇದುವರೆಗೆ ತಾವು ಸೈಲೆಂಟ್ ಆಗಿ ಕುಂತ್ಕೊಂಡು ಮಾತಾಡಿ ನಮ್ಗೆ ಈ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ರಿ. ಅದು ಅಲ್ಲದೆ ಕೂಡ ನೀವು ಮನೆಯಲ್ಲಿ ನಾವೇನೀಗ ನಮ್ಮ ಸಂಸ್ಥೆಯಿಂದ ಈ ಕಾರ್ಯಕ್ರಮ ಈ ಕೆವಿಕೆಯಿಂದ ಆಯೋಜನೆ ಮಾಡಿದೀವಿ, ನಮ್ಗೆ ಖುಷಿ ಆಯ್ತು ಸರ್. ಬೇರೆ ಕಡೆ ಸಾಕಷ್ಟು ಕಡೆ ನಾವು ಕಾರ್ಯಕ್ರಮಗಳನ್ನ ಕೂಡ ಹಮ್ಮಿಕೊಂಡಿದ್ದೀವಿ, ಎಲ್ಲ ಕಡೆನೂ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಸಾಕಷ್ಟು ರೈತರು ಮಹಿಳೆಯರು ಬಂದಿದ್ದಾರೆ, ಸೈಲೆಂಟ್ ಆಗಿ ಕುಂತ್ಕೊಂಡು ಕೇಳಿದ್ದಾರೆ, ಆಸಕ್ತಿ ಇದ್ದಾರೆ, ಮೇನ್ ಅದು ಬಂದ. ಆಮೇಲೆ ನಮ್ಮ ಸೈಂಟಿಸ್ಟ್ ಹೆಡ್ ಓಂಕಾರಪ್ಪರ ಅವರ ಆಸಕ್ತಿಯಿಂದ ಸಾಕಷ್ಟು ಜನ ನೀವು ಅವ್ರ ಮನವಿಗೆ ಸ್ಪಂದಿಸಿ ಬಂದಿದ್ದೀರಾ, ಈ ಒಂದು ಇದನ್ನು ಕೇಳಿದ್ದೀರಾ. ನಾವು ಏನು ಹೇಳಿದೆ ಅದನ್ನು ಅಳವಡಿಸ್ಕೊಂಡ್ರೆ ನಮ್ಮ ಸಂಸ್ಥೆ ನಿಮ್ಗೆ ಚಿರಋಣಿ ಆಗುತ್ತೆ ಅಂತ ಹೇಳ್ತಾ ಇದುವರೆಗೆ ನೀವು ಕೇಳಿದ್ದಕ್ಕೆ ನನಗೆ ಅವಕಾಶ ಮಾಡ್ಕೊಂತ ಟಿವಿ ಕೆಲವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ.